ಎಲ್ಲರಿಗೂ ನನ್ನ ನಮಸ್ತೆ. ಮೊದಲಿಗೆ ಒಂದು ಕಬೀರ ದೋಹೆ ಮುಖಾಂತರ ನನ್ನ ಒಂದು ಮಾತುಗಳನ್ನು ಶುರು ಮಾಡುತ್ತೇನೆ. ಗುರುವಿಗೆ ವಂದನೆ ಮೊದಲು, ಬಳಿಕ ಶ್ರೀ ಶಾರದೆಗೆ, ನಂತರ ಗಣಪತಿಗೆ. ಇವರ ಕೃಪೆಯು ನಮಗೆ ಕಬೀರ, ಇವರ ಕೃಪೆಯು ನಮಗೆ ಎಂದು ಹೇಳಿಕೊಟ್ಟಂತಹ ನರೇಂದ್ರನೆಲೆ ಎಲ್ಲಿರುವಂತಹ ಎಲ್ಲ ಸಿಬ್ಬಂದಿ ವರ್ಗ ಹಾಗೂ ಸುರೇಶ್ ಚೀರವರಿಗೆ ನನ್ನ ಒಂದು ವಂದನೆಗಳನ್ನು ಹಾಗೂ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳುತ್ತಾ ನನ್ನ ಒಂದು ಕಿರುಪರಿಚಯ. ನನ್ನ ಹೆಸರು ಬಾಲುಜೆ. ನಾನು ಪ್ರಥಮ ವರ್ಷ ಬಿ ಎಸ್ ಸಿ ಇನ್ ಕಂಪ್ಯೂಟರ್ ಸೈನ್ಸ್ KLE ಸೊಸೈಟೀಸ್ ನಿಜಲಿಂಗಪ್ಪ ಕಾಲೇಜ್ ಬೆಂಗಳೂರು ಅಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ಅದರೊಂದಿಗೆ UPSC ತಯಾರಿಯನ್ನು ನಡೆಸುತ್ತಿದ್ದೇನೆ. ನಾನು ನೆಲೆಯ ಹುಡುಗ. 8, 9, 10 ತರಗತಿಯನ್ನು ನೆಲೆಯಲ್ಲಿ ಮುಗಿಸಿದೆ. ಆ ಒಂದು ಸಮಯದಲ್ಲಿ ಸುರೇಶ್ ಅವರ ಮುಖಾಂತರ DC ಪರಿಚಯ ನನಗಾಯಿತು. ನೆಲೆ ಎಂದರೆ ಅವಕಾಶ ವಂಚಿತ ಮಕ್ಕಳಿಗೆ ಅವಕಾಶವನ್ನು ಕಲ್ಪಿಸುವಂತಹ ಒಂದು ಆಶಾಕಿರಣವಾಗಿದೆ. ನಿಮಗೆ ತಿಳಿದ ಹಾಗೆ DC ಕ್ಲಾಸ್ ಎಂದರೆ ಕೆಲವೊಂದು ವಿಷಯಗಳನ್ನು ಮುಖಾಮುಖಿಯಾಗಿ ಕುಳಿತು ತಿಳಿದಂತಹ ವಿಷಯವನ್ನು ನಮ್ಮ ಕಿರಿಯರಿಗೆ ಹಾಗೂ ನಮ್ಮ ಕೆಳಮಟ್ಟದ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿರುವಂತಹ ವಿದ್ಯಾರ್ಥಿಗಳಿಗೆ ಹೇಳಿಕೊಡುವಂತಹ ಒಂದು ವೇದಿಕೆ ಅಂತ ಹೇಳಿದರೂ ಕೂಡ ತಪ್ಪಾಗಲಾರದು. ಪಿಯರ್ ಲರ್ನಿಂಗ್ ಅಂತ ಹೇಳಬಹುದು. DC 8, 9, 10 ತರಗತಿಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ನಮಗೆ ಮಾಡುತ್ತಿದ್ದಂತಹ ಒಂದು ವರ್ಕ್ಶಾಪ್ ತುಂಬ ಹೆಲ್ಪ್ ಆಯಿತು. ಆ ವರ್ಕ್ಶಾಪಲ್ಲಿ ನಮಗೆ ಇನ್ನೂ ಇಬ್ಬರು ವ್ಯಕ್ತಿಗಳು ಪರಿಚಯವಾದರು, ಪ್ರೊಫೆಸರ್ RK ಆ್ಯಂಡ್ ಪೂಜಾ ಮ್ಯಾಮ್. ಇವರು ಮ್ಯಾಥಮೆಟಿಕ್ಸ್ ತುಂಬ ಎಕ್ಸ್ಪರ್ಟ್ಸ್. ತುಂಬ ಅದ್ಭುತವಾಗಿ ಸುಲಭವಾಗಿ ಹೇಗೆ ನಾವು ಮ್ಯಾಥಮೆಟಿಕ್ಸ್ ಫಾರ್ಮುಲನ ಡಿರೈವ್ ಮಾಡ್ಬೋದು ಮತ್ತು ಯಾವ ರೀತಿಯಲ್ಲಿ ಉತ್ತಮ ಅಂಕಗಳನ್ನು ಗಳಿಸಬಹುದು ಅಂತ ನಮಗೆ ಗೈಡ್ ಮಾಡಿದಂತಹ ಇಬ್ಬರು ಟೀಚರ್ಸ್, ಅವರಿಗೆ ವಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಹಾಗೂ ಅದರೊಂದಿಗೆ ಧನಂಜಯ್ ಜಿ ಹಾಗೂ ಎಲ್ಲ ಸದಸ್ಯರಿಗೂ ವಂದನೆಗಳನ್ನು ಸಲ್ಲಿಸುತ್ತೇನೆ. ಯಾಕೆಂದರೆ ಆ DC ವರ್ಕ್ಶಾಪಲ್ಲಿ ಹೇಗೆ ವಿದ್ಯಾಭ್ಯಾಸದಲ್ಲಿ ಉತ್ತಮ ಅಂಕಗಳನ್ನು ಪಡೆಯುವುದೋ ಅದರೊಂದಿಗೆ ಸಂಸ್ಕಾರ, ಸಮಯ ಪಾಲನೆ, ಶಿಸ್ತು ಮತ್ತು ಹೊರಜಗತ್ತಿನಲ್ಲಿ ಯಾವ ರೀತಿ ಬದುಕಬೇಕು, ಉತ್ತಮವಾಗಿ ಮಾತನಾಡುವುದು ಹೇಗೆ, ಕಮ್ಯುನಿಕೇಷನ್ ಸ್ಕಿಲ್ಸ್ ಇವೆಲ್ಲವನ್ನು ಹೇಳಿಕೊಟ್ಟಂತಹ ಒಂದು ವರ್ಕ್ಶಾಪ್. ಆದ ಕಾರಣ ಎಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತೇನೆ. ನಾನು ಒಬ್ಬ DC ವಿದ್ಯಾರ್ಥಿ, ಸತತವಾಗಿ 3 ವರ್ಷಗಳಿಂದ DC ವಿದ್ಯಾರ್ಥಿ ವೇತನವನ್ನು ಪಡೆಯುತ್ತಿದ್ದೇನೆ. ಇದರಿಂದ ನನಗೆ ಬಹಳ ಉಪಕಾರಿಯಾಗಿದೆ ಹಾಗೂ ಪ್ರಸ್ತುತ ಸಂದರ್ಭದಲ್ಲಿ ಇದು ನನಗೆ ತುಂಬ ಹೆಲ್ಪ್ ಆಗಿದೆ ಅಂತ ಹೇಳಿದರೂ ಕೂಡ ತಪ್ಪಾಗಲಾರದು. ಅಷ್ಟೇ ಅಲ್ಲದೆ DC ವರ್ಕ್ಶಾಪ್ನ ಒಂದು ಸಹಾಯದಿಂದ ಶೇಕಡ 95% ಅಂಕಗಳನ್ನು SSLC ಪಡೆದೆ. ಅದಾದ ನಂತರ ಮ್ಯಾಥಮೆಟಿಕ್ಸ್ 2nd PU 100-98 ಬಂತು. ಇದೆಲ್ಲದಕ್ಕೂ ಕಾರಣ RK ಸರ್, ಸುರೇಶ್ ಜಿ, ಧನಂಜಯ್ ಜಿ ಹಾಗೂ DC ಕ್ಲಾಸ್ನ ಸದಸ್ಯರು. ಇವರೆಲ್ಲರ ಮಾರ್ಗದರ್ಶನ ಇವತ್ತು ಮುಂದೆ ಎಂದೆಂದಿಗೂ ನಮಗಿರುತ್ತೆ. ಅವರ ಮಾರ್ಗದರ್ಶನ ಇದ್ದಲ್ಲಿ ಖಂಡಿತವಾಗಿ ಒಳ್ಳೆಯ ಮಟ್ಟಕ್ಕೆ ಬರುತ್ತೇವೆ ಹಾಗೂ DC ಇಡೀ ಕರ್ನಾಟಕದಾದ್ಯಂತ, ಭಾರತದಾದ್ಯಂತ, ಪ್ರಪಂಚದಾದ್ಯಂತ ವ್ಯಾಪಿಸಲಿ ಹಾಗೂ DC ಪರಿಚಯ ಎಲ್ಲರಿಗೂ ಆಗಲಿ. ಎಲ್ಲ ಬಡತನದ ರೇಖೆಗಿಂತ ಕಡಿಮೆ ಇರುವಂತಹ ವಿದ್ಯಾರ್ಥಿಗಳಿಗೆ ಇದರ ಒಂದು ಪ್ರಯೋಜನವಾಗಲಿ. ಮುಂದೊಮ್ಮೆ ಬರುವಂತಹ ದಿನಗಳಲ್ಲಿ DC ವಿದ್ಯಾರ್ಥಿಯಾಗಿ ನಾನು DC ಎಲ್ಲ ಕೆಲಸಗಳನ್ನು ನನ್ನ ಕೆಲಸ, ನನ್ನ ಕರ್ತವ್ಯ ಎಂದು ಆ ಒಂದು DC ಕ್ಲಾಸ್ನ ಮುನ್ನಡೆಸುತ್ತೇನೆ ಎಂದು ಹೇಳುತ್ತಾ ನನ್ನ ಒಂದೆರಡು ಮಾತುಗಳನ್ನು ಮುಗಿಸುತ್ತೇನೆ. ಮತ್ತೊಂದು ಮಗದೊಂದು ಬಾರಿ ವಂದನೆಗಳನ್ನು ನಾನು ಆ ಎಲ್ಲ ವ್ಯಕ್ತಿಗಳಿಗೂ ಸಲ್ಲಿಸುತ್ತೇನೆ. ಎಲ್ಲ ದಾನಕ್ಕಿಂತ ಶ್ರೇಷ್ಠವಾದ ದಾನ ವಿದ್ಯಾದಾನ. ಆ ವಿದ್ಯಾದಾನ ಮಾಡುವಂತಹ DC ಅಸೋಸಿಯೇಷನ್ ರವರಿಗೆ ಹಾಗೂ ಎಲ್ಲ ಸದಸ್ಯರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳುತ್ತಾ ನನ್ನ ಒಂದೆರಡು ಮಾತುಗಳನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.